ಕೆಳಗಿನ ಯಾವ ಹೆಸರುಗಳನ್ನು ಬಳಸಿ ಕೊಟ್ಟಿರುವ ಜಾಮಿತಿಯ ಆಕೃತಿಯನ್ನು ವಿವರಿಸಬಹುದು ನೋಡಿ ಇಲ್ಲಿ ಒಂದು ಜಾಮಿತಿಯ ಆಕೃತಿ ಕೊಟ್ಟಿದ್ದಾರೆ ಇದಕ್ಕೆ ಹೆಸರುಗಳನ್ನ ಕೊಟ್ಟಿದ್ದಾರೆ ಈ ಹೆಸರುಗಳನ್ನ ಬಳಸ್ಕೊಂಡು ಇದನ್ನ ಯಾವ್ಯಾವದನ್ನ ವಿವರಿಸಕ್ಕಾಗತ್ತೆ ಅಂತ ಹೇಳಿ ಹೇಳಬೇಕಾಗಿದೆ ನೋಡಿ ಇಲ್ಲಿ ಮೊದಲಿಗೆ ಚತುರ್ಭುಜ ಚತುರ್ಭುಜ ಅಂದ್ರೆ ನಿಮಗ್ ಗೊತ್ತಿದೆ ಇದೊಂದು ಆವೃತ್ತ ಆಕೃತಿಯಾಗಿದ್ದು ಇದರಲ್ಲಿ ನಾಲ್ಕು ಬಾಹುಗಳಿಂದ ಆಗಿದ್ರೆ ಅದನ್ನ ನಾವೇನಂತ ಕರಿತೀವಿ ಚತುರ್ಭುಜ ನೋಡಿ ಇದು ಆವೃತ ಆಕೃತಿಯಾಗಿದೆ ಆಗಿದೆ ಕ್ಲೋಸ್ಡ್ ಫಿಗರ್ ಅಲ್ವಾ ನಾಲ್ಕು ಬಾಹುಗಳಿದಾವೆ ನೋಡಿ ಒಂದು ಎರಡು ಮೂರು ನಾಲ್ಕು ಆದ್ರಿಂದ ಇದು ಚತುರ್ಭುಜ ಆಗುತ್ತಲ್ವಾ ಇದು ಚತುರ್ಭುಜ ಸರಿಯಾಗಿದೆ ಅಲ್ವಾ ಇದಾದ್ಮೇಲೆ ಸಮಾಂತರ ಚತುರ್ಭುಜ ಸಮಾಂತರ ಚತುರ್ಭುಜ ಅಂದ್ರೆ ನಿಮಗ್ ಗೊತ್ತಲ್ವಾ ಇದು ಕೂಡ ಒಂದು ಚತುರ್ಭುಜ ಆಗಿದೆ ಇದರಲ್ಲಿ ಎರಡು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿರಬೇಕು ಇದರಲ್ಲಿ ನೋಡಿ ಈ ಬಾಹು ಈ ಬಾಹುವಿನೊಂದಿಗೆ ತೊಂಬತ್ತು ಡಿಗ್ರಿ ಈ ಬಾಹು ಅದೇ ಬಾಹುವಿನೊಂದಿಗೆ ತೊಂಬತ್ತು ಡಿಗ್ರಿ ಅಂದ್ರೆ ಇವೆರಡು ಸಮಾಂತರವಾಗಿದೆ ನೋಡಿ ಈ ಬಾಹು ಈ ಬಾಹು ಸಮಾಂತರ ಒಂದು ಜೊತೆ ಸಮಾಂತರ ಅದೇ ತರ ಈ ಬಾಹು ಈ ಬಾಹುವಿನೊಂದಿಗೆ ತೊಂಬತ್ತು ಡಿಗ್ರಿ ಈ ಬಾಹು ಈ ಬಾಹುವಿನೊಂದಿಗೆ ತೊಂಬತ್ತು ಡಿಗ್ರಿ ಇರೋದ್ರಿಂದ ಈ ಎರಡು ಬಾಹುಗಳು ಸಮಾಂತರವಾಗಿದಾವೆ ಅದನ್ನ ಈ ತರ ತೋರಿಸ್ತೀವಲ್ವಾ ನೋಡಿ ಈ ತರ ಆದ್ರಿಂದ ಅಭಿಮುಖ ಬಾಹುಗಳು ಸಮಾಂತರವಾಗಿವೆ ಆದ್ರಿಂದ ಇದು ಸಮಾಂತರ ಚತುರ್ಭುಜ ಆಗುತ್ತೆ ನೋಡಿ ಇದು ಸಮಾಂತರ ಚತುರ್ಭುಜನು ಆಗುತ್ತೆ ಇಲ್ಲಿ ನೋಡಿ ತ್ರಾಪಿಜ್ಯ ತ್ರಾಪಿಜ ಅಂತಂದ್ರೆ ಇದೊಂದು ಸ್ಪೆಷಲ್ಲು ಇದನ್ನ ಎರಡು ತರ ಅರ್ಥೈಸ್ತಾರೆ ನೋಡಿ ಅಂತಂದ್ರೆ ಒಂದೇ ಡೆಫಿನೇಷನ್ನು ಕೇವಲ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರ ಅಂತ ಹೇಳ್ತಾರೆ ಒಂದರಲ್ಲಿ ಒಂದು ಯಾವುದಾದ್ರೂ ಒಂದು ಜೊತೆ ಇದ್ದರೆ ಇನ್ನೊಂದು ಏನು ಹೇಳ್ತಾರೆ ಅಂತಂದ್ರೆ ನೋಡಿ ಒಂದು ಜೊತೆ ಮಾತ್ರ ಅಂತ ಹೇಳ್ತಾರೆ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರ ಅಂತ ಬರಿತೀನಿ ಇಲ್ಲಿ ತ್ರಾಪಿಜಕ್ಕೆ ಎರಡು ವ್ಯಾಖ್ಯಾನಗಳನ್ನು ಬರೆದಿದ್ದೀವಿ ಕೇವಲ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿದ್ದರೆ ಸಾಕು ಇಲ್ಲ ಒಂದು ಜೊತೆ ಅಭಿಮುಖ ಬಾಹುಗಳು ಮಾತ್ರ ಸಮಾಂತರವಾಗಿರಬೇಕು ಅಂತ ಹೇಳಿ ಇನ್ನೊಂದು ವ್ಯಾಖ್ಯಾನ ಹೇಳುತ್ತೆ ನೋಡಿ ಕೇವಲ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿದ್ದರೆ ಸಾಕು ಅನ್ನೋದಾದ್ರೆ ಈ ಚಿತ್ರದಲ್ಲಿ ಎರಡೂ ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿದ್ದಾವೆ ಈ ಒಂದು ವ್ಯಾಖ್ಯಾನದ ಪ್ರಕಾರ ತ್ರಾಪಿಜ ಈ ಚಿತ್ರ ಆಗುತ್ತೆ ಆದರೆ ಈ ಒಂದು ವ್ಯಾಖ್ಯಾನದ ಪ್ರಕಾರ ಈ ಒಂದು ಚಿತ್ರ ತ್ರಾಪಿಜ ಆಗೋದಿಲ್ಲ ಸಾಕಷ್ಟು ಜನರು ಒಂದು ಜೊತೆ ಅಭಿಮುಖ ಬಾಹುಗಳು ಮಾತ್ರ ಅದು ತ್ರಾಪಿಜ ಅಂತ ಹೇಳೋದ್ರಿಂದ ಇದು ತ್ರಾಪಿಜ ಆಗೋದಿಲ್ಲ ನೋಡ್ರಿ ಹಾಗಾದ್ರೆ ನೋಡಿ ಈ ತರ ಒಂದು ಜೊತೆ ಮಾತ್ರ ಇರಬೇಕು ನೋಡಿ ಇದೊಂದು ತ್ರಾಪಿಜ ಬರೀತೀನಿ ಈ ತರ ನೋಡಿ ಇದು ಇದು ಸಮಾಂತರ ನೋಡಿ ಈ ಬಾಹು ಈ ಬಾಹು ಈ ತರ ಒಂದು ಆಕೃತಿಯನ್ನು ನಾವೇನಂತ ಕರಿತೀವಿ ತ್ರಾಪಿಜ ಇದು ಈ ತರ ಇಲ್ಲ ಈಗ ನೋಡಿ ವಜ್ರಾಕೃತಿ ಅಂತಂದ್ರೆ ಎಲ್ಲಾ ಬಾಹುಗಳು ಸಮನಾಗಿರ್ಬೇಕು ನೋಡಿ ಈ ತರ ಒಂದು ಬಾಹು ಎರಡು ಮೂರು ನಾಲ್ಕು ನೋಡಿ ಇದು 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 ನಾಲ್ಕು ಬಾಹುಗಳು ಸಂವಾಗಿದಾವೆ ಆದ್ರೆ ಕೋನುಗಳಿದಾವಲ್ವಾ ಕೋನುಗಳು ತೊಂಬತ್ತು ಡಿಗ್ರಿ ಆಗಿರ್ಬೇಕು ಅಂತ ಏನು ಇಲ್ಲ ಈ ಚಿತ್ರನ ನೋಡಿ ಎಲ್ಲಾ ಬಾಹುಗಳು ಇದರಲ್ಲಿ ಸಂವಾಗಿಲ್ಲ ನೋಡಿ ಈ ಬಾಹು ಕಡಿಮೆ ಉದ್ದ ಇದೆ ಇದು ಜಾಸ್ತಿ ಉದ್ದ ಇದೆ ಆದ್ರಿಂದ ಇದು ವಜ್ರಾಕೃತಿ ಆಗೋದಿಲ್ಲ ಆಯತ ಅಂತಂದ್ರೆ ನೋಡಿದ ತಕ್ಷಣ ನೀವ್ ಹೇಳ್ತೀರಿ ಇದನ್ನ ಆಯತ ಅಂತ ಒಪ್ಕೊ ಆದರೆ ಆದ್ರೆ ಇದರ ವ್ಯಾಖ್ಯಾನ ಏನು ಅಂತಂದ್ರೆ ಆಯತ ಕೂಡ ಒಂದು ಚತುರ್ಭುಜವಾಗಿದೆ ಹೌದು ಇಲ್ಲೇ ಹೇಳಿದೀವಿ ಇದು ಚತುರ್ಭುಜವಾಗಿದೆ ಇಲ್ಲಿ ಎಲ್ಲಾ ಕೋನಗಳು ತೊಂಬತ್ತು ಡಿಗ್ರಿ ಇರಬೇಕು ನೋಡಿ ತೊಂಬತ್ತು ಡಿಗ್ರಿ ಇದಾವೆ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಹೌದು ಎಲ್ಲಾ ಕೋನಗಳು ನಾಲ್ಕು ಕೋನಗಳು ತೊಂಬತ್ತು ಡಿಗ್ರಿ ಇರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ ಆಯತ ಅಂತ ಕರಿತೀವಿ ಆಯತಕ್ಕೆ ರೈಟ್ ಮಾರ್ಕ್ ಮಾಡೋಣ ಆಯತ ಆಗುತ್ತೆ ಇನ್ನೊಂದು ವ್ಯಾಖ್ಯಾನ ಏನು ಅಂತಂದ್ರೆ ಅಭಿಮುಖ ಬಾಹುಗಳು ಸಮನಾಗಿರ್ಬೇಕು ಅಭಿಮುಖ ಬಾಹುಗಳು ಇದೆಷ್ಟಿದೆಯೋ ಇದು ಅಷ್ಟೇ ಇದೆ ಅಷ್ಟೇ ಉದ್ದ ಇದೆ ಈ ಬಾಹು ಎಷ್ಟು ಉದ್ದ ಇದೆಯೋ ಅಷ್ಟೇ ಬಾಹು ಇದೆ ಅಭಿಮುಖ ಬಾಹುಗಳು ಸಮವಾಗೂ ಇದಾವೆ ಸಮಾಂತರವಾಗೂ ಇದಾವೆ ಆದ್ರಿಂದ ಅಭಿಮುಖ ಬಾಹುಗಳು ಸಮ ಇರೋದ್ರಿಂದ ಆಯತಾಗುತ್ತೆ ಎರಡೂ ವ್ಯಾಖ್ಯಾನವನ್ನ ಇದು ಹೊಂದಿಕೊಳ್ಳುತ್ತೆ ಈಗ ನೋಡಿ ಚೌಕ ಚೌಕ ಅಂತಂದ್ರೆ ಏನು ನೋಡಿ ಇದು ವಜ್ರಾಕೃತಿ ಆಗಿತ್ತು ಇದರಲ್ಲಿ ಎಲ್ಲಾ ಕೋನಗಳು ತೊಂಬತ್ತು ಡಿಗ್ರಿ ಇರಬೇಕು ನೋಡಿ ಈ ತರ ಇದು ವಜ್ರಾಕೃತಿ ಇದರಲ್ಲಿ ಎಲ್ಲಾ ಬಾಹುಗಳು ಸಮ ಇರಬೇಕು ಯಾಕೆಂದ್ರೆ ವಜ್ರಾಕೃತಿ ಅಂತಂದ್ರೆ ಎಲ್ಲಾ ಬಾಹುಗಳು ಸಮ ಇರಬೇಕು ಕೋನಗಳು ತೊಂಬತ್ತು ಡಿಗ್ರಿ ಆಗದೆ ಇದ್ರೂ ವಜ್ರಾಕೃತಿ ಆಗುತ್ತೆ ಚೌಕ ಅಥವಾ ವರ್ಗ ಇನ್ನೊಂದು ಹೆಸರು ಬರೀತೀನಿ ಇಲ್ಲಿ ವರ್ಗ ನೋಡಿ ಚೌಕನ ವರ್ಗ ಅಂತನೂ ಕರಿತೀವಲ್ವಾ ಚೌಕ ಅಥವಾ ವರ್ಗ ಅಂತಂದ್ರೆ ನೋಡಿ ಬಾಹುಗಳು ಸಮನಾಗಿರ್ಬೇಕು ಕೋನಗಳು ಸಮನಾಗೂ ಇರಬೇಕು ಇಲ್ಲಿ ಕೋನಗಳು ಸಮನಾಗಿದ್ಯಾ ಇದೆ ಆದ್ರೆ ಬಾಹುಗಳು ಸಮನಾಗಿದೆಯಾ ನೋಡಿ ಈ ಬಾಹು ನೋಡ್ರಿ ಈ ಬಾಹು ನೋಡ್ರಿ ಸಮನಾಗಿಲ್ಲ ಆದ್ರಿಂದ ಇದು ವರ್ಗ ಅಥವಾ ಚೌಕ ಆಗೋದಿಲ್ಲ ಇದಕ್ಕೆ ಇಂಟು ಮಾಡೋಣ ಇನ್ನೊಂದು ವ್ಯಾಖ್ಯಾನದಲ್ಲಿ ಹೇಳೋದಾದ್ರೆ ಇದೊಂದು ಆಯತ ಇದರಲ್ಲಿ ಎಲ್ಲಾ ಬಾಹುಗಳು ಸಮನಾಗಿರ್ಬೇಕು ಇದು ಆಯತ ಆಗುತ್ತೆ ಹೌದು ಆದ್ರೆ ಎಲ್ಲಾ ಬಾಹುಗಳು ಸಮನಾಗಿದೆಯಾ ಎಲ್ಲಾ ಬಾಹುಗಳು ಸಮನಾಗಿ ಇಲ್ಲ ಆದ್ರಿಂದ ಇದು ಚೌಕ ಆಗೋದಿಲ್ಲ ನೋಡಿ ಇದು ಚೌಕ ಆಗಲ್ಲ ವಜ್ರಾಕೃತಿ ಆಗಲ್ಲ ಅಲ್ವಾ ತ್ರಾಪಿಜ್ಯ ಆಗಲ್ಲ ಮತ್ ಯಾವ್ಯಾವ್ದಾಗುತ್ತೆ ಆಯತ ಆಗುತ್ತೆ ಅಲ್ವಾ ಆಯತ ಆಗುತ್ತೆ ಸಮಾಂತರ ಚತುರ್ಭುಜ ಆಗುತ್ತೆ ಬರೀ ಚತುರ್ಭುಜಾನು ಆಗುತ್ತೆ